ಇದು ಅದು ಒಂದು ವಿಧಾನಸಭಾ ಕ್ಷೇತ್ರದ ಯಾಕೆ ಹೇಳ್ತೀನಿ ಅಂದರೆ ಆಗ ನಾನು ಆ ಭಾಗದಲ್ಲೇ ಕನಕಪುರ ಲೋಕಸಭೆಗೆ ಆಯ್ಕೆ ಆಗಿದ್ದಲ್ಲ, ಹಿಂದೆ ಎಲ್ಲ ಸ್ವಲ್ಪ ಓಡಾಡ್ತಿದ್ದೆ, ಬಸ್ ಸ್ಟ್ಯಾಂಡ್ಗಳು ಕಟ್ಟಿದ್ದೆ. ಅಲ್ಲಿಂದ ಇಲ್ಲಿಗ ಪಾಪ ನಮ್ಮ ಮಲ್ಲೇಶ್ವರದ ಉಪಮುಖ್ಯಮಂತ್ರಿಗಳಾಗಿ ಬೇರೆ ಈಗ ಯಡಿಯೂರಪ್ಪನ ಕಾಲದಲ್ಲಿ ಕೆಲಸ ಮಾಡಿದ್ರಲ್ಲ ಸ್ವಲ್ಪ ದಿವಸ, ಅವ್ರ ಕ್ಷೇತ್ರದಲ್ಲಿ ಗಾಂಧಿನಗರ ದಿನೇಶ್ ಗುಂಡೂರಾವ್ ಕ್ಷೇತ್ರದಲ್ಲಿ ಕೆಲವು ಕಡೆ ಎಂತೊಂದು ಕೋಡ್ ಕೊಡ್ತಾರಲ್ಲ, ವರ್ಕ್ ಕೋಡ್, ಜಾಬ್ ಕೋಡ್. ಗಾಂಧಿನಗರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಲ್ಲೇಶ್ವರದಲ್ಲಿ ಅವತ್ತೇ ಕೋಟ್ಯಾಂತ ರೂಪಾಯಿ ಲೂಟಿ ಆಯಿತು ದಿನೇಶ್ ಗುಂಡೂರಾವ್ ಕ್ಷೇತ್ರದಲ್ಲೂ. ಇಂಥದ್ದು ನಾಗಮೋಹನ್ ದಾಸ್ದು ಕಮಿಟಿನೂ ಮಾಡಿದರು, ಕಮಿಟಿಯಿಂದ ವರದಿನೂ ಕೊಟ್ಟರು ಏನೇನು ಲೂಟಿ ಆಗಿದೆ ಅಂತೇಳಿ ಸಿದ್ದರಾಮಯ್ಯನ ಕಾಲದಲ್ಲಿ. ಆರ್ ಆರ್ ನಗರದ ಗುಡಿ ಅದು ಕೇಳಲೇಬೇಡಿ, ಅವರಿಗೇನೋ ಶಪಥ ಬೇರೆ ಮಾಡಿಬಿಟ್ಟವರಲ್ಲ ಆರ್ ಆರ್ ನಗರದಲ್ಲಿ. ಏನೋ ಮುಂದಿನ ಚುನಾವಣೆ ಒಳಗೆ ಯಾವುದೋ ನೆನ್ನೆ ಎಲ್ಲ ಸಮಸ್ಯೆ ಆಗಿದೆಯಲ್ಲ ಆರ್ ಆರ್ ನಗರದಲ್ಲಿ, ಸೆಟ್ರೇಟ್ ಮಾಡಿದ್ರೆ ಓಟ್ ಕೇಳೋಕ್ಕೆ ಬರಲ್ವ ಅಂತಲ್ಲ, ಶಪಥ ಮಾಡಿಬಿಟ್ಟವರಂತೆ ನೆನ್ನೆ ನೋಡ್ತಾ ಇದ್ರು. ಅಲ್ಲೆಲ್ಲ ವರ್ಮಾವು ನಿಮ್ಮ ಬೈರತಿ ಬಸವರಾಜು ಮುಂದಿನ ಫೆಬ್ರವರಿ ಒಳಗೆ ಮುಗಿಸ್ಕೊಡ್ತೀನಿ ಅಂತೇನೋ ನೆನ್ನೆ ಹೇಳ್ತಿದ್ದು ಎಲ್ಲ ಕೇಳಿಸ್ಕೊಂಡೆ. ಇಷ್ಟು ವರ್ಷ ಮಾಡದೇ ಇದ್ದರು ಇನ್ನೊಂದು ವರ್ಷದಲ್ಲಿ ಮಾಡ್ತಾರಾ? ಇದು ಯಾತಕ್ಕೆ ನಿಮ್ಮ ಇವತ್ತು ಕರೆಸಿದ್ದೀವಿ ಅಂದರೆ ನಿಮ್ಮ ನಿಮ್ಮ ವಾರ್ಡ್ಗಳು ನಿಮ್ಮ ಕ್ಷೇತ್ರಗಳಲ್ಲಿ ಏನೇನು ಡ್ಯಾಮೇಜ್ ಆಗಿದೆ, ಅಭಿವೃದ್ಧಿ ಹೆಸರಿನಲ್ಲಿ ಎಷ್ಟು ಹಣ ಲೂಟಿ ಮಾಡಿಕೊಂಡು ಕೆಲಸನೇ ಮಾಡಿಲ್ಲ, ಇದರೆಲ್ಲ ಮಾಹಿತಿ ಬೇಕು ನನಗೆ. ಯಾಕೆ ಅಂದರೆ ನಾನು ಮೊನ್ನೆ 18ರಲ್ಲಿ ಮುಖ್ಯಮಂತ್ರಿ ಆದಾಗ, ಈಗ ಉದಾಹರಣೆಗೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಔಟ್ಸ್ಕರ್ಟ್ ಇರತಕ್ಕಂಥದ್ದು, ಡೆವಲಪ್ಮೆಂಟೇ ಆಗಿಲ್ಲ ಅಲ್ಲಿ. ಅಲ್ಲಿಗೆ ನಾನು 750 ಕೋಟಿ ಹಣ ಕೊಟ್ಟಿದ್ದೆ. ನಾನು ಬಿ ಜೆ ಪಿ ಕಾಂಗ್ರೆಸ್ಸು ದಳ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ಭಾಗದಲ್ಲಿ ಪ್ರಮುಖವಾದಂಥ ಅಭಿವೃದ್ಧಿ ಆಗಬೇಕು ಅನ್ನತಕ್ಕಂಥದ್ದು ಮಾಹಿತಿ ತಗೊಂಡು ಹಣ ಹಂಚಿಕೆ ಮಾಡಿದ್ದೆ 10,000 ಕೋಟಿನ. ಆದರೆ ನಮ್ಮ ಸರ್ಕಾರ ಹೋದ ಮೇಲೆ ಅದೆಲ್ಲ ಬೇರೆ ಬೇರೆ ಕಡೆ ಡೈವರ್ಟ್ ಆಗೋಯ್ತು ಯಡಿಯೂರಪ್ಪನವ್ರು ಬಂದು.